ಎಂ ಬಿ ಪಾಟೀಲ್ ಅವರು ಮತ್ತೆ ನಮ್ಮ ಪ್ರಿಯಾಂಕಾ ಅವರು, ಅವನೊಬ್ಬ ಕ್ರಿಮಿನಲ್, ಅವನೊಬ್ಬ ಕ್ರಿಮಿನಲ್, ಅವನ ಎಷ್ಟು 12 ಕೇಸ್ ಇದೆ ಏನೋ ಹೇಳಿದ್ರೆ, 12 ಕೇಸ್ ಇದೆ. 60 ಅಂತ ಇಟ್ಕೊಳ್ಳಿ. ಈಗ ಸುನೀಲ್ ಅವರು ಹೇಳಿದ್ರು ನಮ್ಮ ಮೇಲೆ ಕೇಸ್ ಇದೆ. ಸುನೀಲ್ ಅವ್ರ ಕೇಸು, ಸುನೀಲ್ ನಿಮ್ಮ ಇಂಟೆನ್ಷನ್ ಅದಲ್ಲ. ಸುನೀಲ್ ಅವ್ರ ಯಾಕಪ್ಪ ಅವ್ರ ಜೊತೆ ನಿಮ್ಮನ್ನ ಅವ್ರ ಮೇಲೆ ಕಂಪೇರ್ ಮಾಡ್ತಾರೆ? ಅವ್ರ ಗಾಂಧಿ ಮೇಲೆ ಕೇಸ್ ಐತೆ, ನಿಮ್ ಹೊರಾಟ ಕೇಸ್ ನಿಮಿದ್ದಾರೆ, ನಿಮ್ ಬಗ್ಗೆ ಗೌರವ ಇದೆ ನಮ್ಗೆ. ಸುನೀಲ್ ರಾಹುಲ್ ಗಾಂಧಿ ಮೇಲೆ ಕೇಸ್ ಐತೆ, ಹಂಗ್ ಕ್ರಿಮಿನಲ್ ಮಾಡೋಕ್ಕಾಗುತ್ತಾ? ಇಲ್ಲ, ನಾನು ರಾಹುಲ್ ಗಾಂಧಿನೇ ಹೇಳಿದೆ, ರಾಹುಲ್ ಗಾಂಧಿ ಮೇಲೆ ಕೇಸ್ ಐತೆ ಅಂತ ಹೇಳಿದೆ. ಸುನೀಲ್ ಅವ್ರಿಗೆ ಡಿ ಕೆ ಶಿವಕುಮಾರ್ ಮೇಲೆ ಏನೇನ್ ಕೇಸ್ ಇದೆ? ಯಾವ್ದು ಇಲ್ಲ. ಡಿ ಕೆ ಶಿವಕುಮಾರ್ ಮೇಲೆ ಏನೇನ್ ಕೇಸ್ ಇದೆ? ಇಡಿ ಯಾವ್ಯಾವ ಚಿಟ್ಟಿ ನಿಮ್ಗಿಂದ ನನ್ ಮೇಲೂ ಕೇಸ್ ಇದೆ ನೀವು ಡಿಕ್ಲೇರ್ ಮಾಡಿದ ಮತ್ತೆ ಯಾವ ಚಿಟ್ಟಿ ಇದೆ? ಅದು ತಿರ್ಚಿ ಇಲ್ಲ, ನಮ್ಗೇನಿಲ್ಲ. ನೀವು ಕೇಳಿ ನಿಮ್ಗೆ ಸರಿ ಸರಿ ಡಿ ಕೆ ಶಿವಕುಮಾರ್ ಅವರು ದಯವಿಟ್ಟು ಇಲ್ಲ ನಿಮ್ ಸೇವಕ ನೀವು, ನೀವು ಸೇವಕರು, ನೀವು ನಿಜವಾದ ಸದನ ಸೇವಕನ ಡೆಫಿನಿಷನ್ ಏನು ಅಂತ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಡೆಫಿನಿಷನ್ ಮಾಡಿ ಮಾಡಿ ಡೆಫಿನಿಷನ್ ಮಾಡಿ ಮಾಡಿ ಇವತ್ತು ಏನಾಗಿದೆ ನೋಡ್ತಾ ಇದ್ರೆ ಮಾಡ್ತಾ ಇದ್ರಿ. ನೀವು ಮಾತಾಡಕ್ ಪ್ರಾರಂಭ ಮಾಡಿ, ನೀವು ಪ್ರಾರಂಭ ಮಾಡಿ. ಸೌದಿ ಉದ್ಘಾಟನೆಗೆ ಬರಲ್ಲ ಪಾರ್ಟಿ, ರಾಮ ಮಂದಿರದ ಉದ್ಘಾಟನೆಗೆ ನಾವು ಬರೋದಿಲ್ಲ ಅಂತೇಳಿ ಘೋಷಣೆ ಮಾಡಿದಂತ ಅಧಿಕೃತ ಪಾರ್ಟಿ. ಇಲ್ಲ ಸರ್, ಎಷ್ಟು ಮಟ್ಟಿಗೆ ಶ್ರದ್ಧೆ ಇದೆ ಅಂತ ಗೊತ್ತಾಗ ಯಾವ್ದು ಸಾಧ್ಯತೆ ಇದೆ? ಮೋದಿ ಪಾರ್ಟಿ ನಿಮ್ಗೆ ಯಾವ್ದ್ರ ಬಗ್ಗೆ ಮಾತಾಡಿದ್ರೆ ಟೆಂಪಲ್ ಅನ್ನ ಸಾಫ್ ಮಾಡಿಲ್ವಾ? ಗ್ರಾಮೀಣಾಭಿವೃದ್ಧಿ ಸಚಿವರೇ, ತಾವ್ ದಯವಿಟ್ಟು ಕುತ್ಕೊಳ್ಳಿ, ಮಾತಾಡಲಿ. ಶುರು ಮಾಡಿ. ಇನ್ನ ಈ ವಿಷಯಕ್ಕೆ ಬಂದ್ಬಿಡಿ. ರಾಹುಲ್ ಗಾಂಧಿ ಅವ್ರ ಮೇಲೆ ಎಷ್ಟು ಕೇಸ್ ಇದೆ? ಎಲ್ಲ ಬಿಟ್ಟು ಸೋನಿಯಾ ಗಾಂಧಿ ಅವ್ರ ಮೇಲೆ ಎಷ್ಟು ಕೇಸ್ ಇದೆ? ಪ್ರಿಯಾಂಕಾ ಸಿಸಿ ಪಾಂಡೆ ಅವರು ಏನ್ ಸಭಾನಾಯಕರ ಖರ್ಗೆ ಅವರು, ನೀವ್ ಎಷ್ಟು ಸದಸ್ಯರು ಇದ್ದೀರಾ ಅದೇ ನಾನು ಇದೀನಿ ಇಲ್ಲಿ.
ಪ್ರಿಯಾಂಕ ಅವ್ರಿಗೆ ಒಂದ್ ನಿಮಿಷ, ಪ್ರಿಯಾಂಕ ಅವರ ಹವ್ಯಾಸ ಏನು, ಚಟ ಏನು ಅಂತ ಹೇಳಿದ್ರೆ, ಅವ್ರಿಗೇನು ಅವ್ರಿಗೆ ಕಾಂಗ್ರೆಸ್ಗೆ ಏನ್ ಬೇಕೋ ಅದನ್ನ ಮಾತ್ರ ಹೇಳುವಂಥದ್ದು ಅವರು ಗುಣ ಅದು ಹೇಳಿದ್ರು. ನಾವು